ರಾಜಧಾನಿ ಬೆಂಗಳೂರಿಗೆ ಕಾಲಿಡ್ತಾನೆ. ಅಮಿತ್ ಶಾ ಅಲರ್ಟ್ ಆಗಿದ್ದಾರೆ. ಅಮಿತ್ ಶಾ ಬರ್ತಾ ಇದ್ದಂತೆ ಬಿಜೆಪಿಯಲ್ಲಿ ಬಿರುಸಿನ ಬೆಳವಣಿಗೆಗಳು ನಡೆದಿದೆ. ಬಂಡಾಯ ಶಮನಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಯತ್ನಿಸಿದ್ದಾರೆ, ಅದು ಸಕ್ಸಸ್ ಆಗಿದೆ. ಬಂಡಾಯವಿದ್ದಂತ ನಾಯಕರನ್ನ ಸಮಾಧಾನಿಸೋದಕ್ಕೆ ರಣತಂತ್ರವನ್ನ ಹೆಣೆಯಲಾಗಿದೆ. ಅಮಿತ್ ಶಾ ಬರುವ ಮುನ್ನವೇ ಕೆಲವು ಕಡೆಗಳಲ್ಲಿ ಬಂಡಾಯ ಶಮನ ಆಗಿದೆ. ಚಿತ್ರದುರ್ಗ ದಾವಣಗೆರೆಯಲ್ಲಿ ಎದ್ದಿದ್ದಂತ ಬಂಡಾಯ ಶಮನ ಈಗ ಶಿವಮೊಗ್ಗ ಬಂಡಾಯ ಶಮನಕ್ಕೆ ಚಾಣಕ್ಯ ಮುಂದಾಗಿದ್ದಾರೆ. ಇದರ ಜೊತೆಗೆ ಹಳೆ ಮೈಸೂರನ್ನ ಕೂಡ ಟಾರ್ಗೆಟ್ ಮಾಡ್ತಾ ಇದೆ ಬಿಜೆಪಿ. ಅಮಿತ್ ಶಾ ಆಗಮನಕ್ಕೂ ಮುನ್ನವೇ ಒಂದಷ್ಟು ಕಡೆಗಳಲ್ಲಿ ಇದ್ದಂತ ಬಂಡಾಯ ಏನಿದೆ, ಬಂಡಾಯದ ಮಾತುಗಳೇನಿದೆ, ಅಸಮಾಧಾನಗಳೇನಿದೆ, ಅದೆಲ್ಲವನ್ನು ಕೂಡ ರಾಜ್ಯ ನಾಯಕರಾಗಿರ್ಬೋದು ಎಲ್ಲಾ ನಾಯಕರು ಕೂಡ ಸೇರಿ ಈಗ ಅದನ್ನ ಸರಿಪಡಿಸಿದ್ದಾರೆ. ಅಮಿತ್ ಶಾ ಬರೋ ಮೊದಲೇ ಕೆಲವು ಕಡೆಗಳಲ್ಲಿ ಬಂಡಾಯ ಶಮನ ಆಗಿದೆ. ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಈ ಕಡೆಗಳಲ್ಲಿ ಬಹಳಷ್ಟು ಬಂಡಾಯ ಮಾತುಗಳು ಕೇಳಿ ಬರ್ತಾ ಇತ್ತು, ಅದೆಲ್ಲವೂ ಕೂಡ ಶಮನ ಆಗಿದೆ. ಈಗ ಉಳಿದಿರೋದು ಶಿವಮೊಗ್ಗ ಕ್ಷೇತ್ರ. ಇಲ್ಲಿ ಈಶ್ವರಪ್ಪ ಅವರು ಬಂಡಾಯ ಎದ್ದಿದ್ದಾರೆ, ಪಕ್ಷೇತರರಾಗಿ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಶಮನಕ್ಕೆ ಈಗ ಮುಂದಾಗಿದ್ದಾರೆ ಚಾಣಕ್ಯ.